ಸಿದ್ದರಾಮಯ್ಯನವರು ಮಹಾನ್ ಬಂಡ ರಾಜಕಾರಣಿ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂತದ್ದು ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸುಮಾರು 960 ಕೋಟಿ ರೂಪಾಯಿ ಅಷ್ಟು ಹಣ ಏನು ಇವರು ಖರ್ಚು ಮಾಡಿದ್ರು ಇವತ್ತು ಇಡೀ ರಾಜ್ಯ ನೀವು ಸುತ್ತಾಡಿದ್ರು ಕೂಡ ನಮಗೆ 100 ಸಂಖ್ಯೆಯಲ್ಲಿ ಕೂಡ ಈ ಕೃಷಿ ಹೊಂಡಗಳು ಕಾಣಿಸಲ್ಲ ಕೃಷಿ ಸಚಿವರಾಗಿದ್ದಂತ ಕೃಷ್ಣ ಬೈರೇಗೌಡರು ಮತ್ತೆ ಸಿದ್ದರಾಮಯ್ಯನವರು ಈ ಅಗಣದಲ್ಲಿ ಎಷ್ಟು 106 ಕೋಟಿ ರೂಪಾಯಿ ಅವರು ಮನೆ ಪಾಲಾಗಿರುವಂಥದ್ದು ಅವ್ರ ತಿಜೋರಿ ಸೇರಿ ಅಂತದ್ದು ಈಗಾಗಲೇ ರುಜುವಾತಾಗಿರೋದು ಜೊತೆಗೆ ಈಗಾಗಲೇ ಎಸಿಬಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಎಸಿಎಂಎಂ ನ್ಯಾಯಾಲಯದಲ್ಲಿ ನೋಟಿಸ್ಗಳು ಜಾರಿಯಾಗಿದೆ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲಾಗಿದೆ ಆನೇಕಲ್ ತಾಲೂಕಿನ ಸರ್ಜಾಪುರ ಸ್ವಾಮಿ ವಿವೇಕಾನಂದ ಸೇವಾ ಸದನದ ಆವರಣದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೈತ ಮೋರ್ಚಾದ ಜಿಲ್ಲಾ ಕಾರ್ಯಕರಣಿ ಸಭೆಯನ್ನು ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ನಾಯನಹಳ್ಳಿ ಮುನಿರಾಜುಗೌಡರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಎನ್ಆರ್ ರಮೇಶ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯರವರು ಮತ್ತು ಡಿಕೆ ಶಿವಕುಮಾರ್ ಬಿಜೆಪಿ ಪಕ್ಷದ ಬಗ್ಗೆ ಮಾತನಾಡುವ ಮುಂಚೆ ತಾವು ಭಾಗಿಯಾಗಿರುವ ಹಗರಣಕ್ಕೆ ಉತ್ತರ ಕೊಡಿ ಎಂದು ಸವಾಲೆಸೆದರು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವಥ್ ನಾರಾಯಣ ಗೌಡ ಬಿಜೆಪಿಯ ರಾಜ್ಯ ಕೋಶಾಧ್ಯಕ್ಷ ಲಲ್ಲೇಶ್ ರೆಡ್ಡಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆವಿ ಶಿವಪ್ಪ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಗುರುಲಿಂಗನಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮತ್ತು ರೈತ ಮೋರ್ಚಾದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿಯನ್ನು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ವತಿಯ ದಕ್ಷಿಣ ರೈತ ಮೋರ್ಚಾ ವತಿಯಿಂದ ಈ ಸರ್ಜಾಪುರ ಮಂಡಲದಲ್ಲಿ ಇವತ್ತು ಈ ಪ್ರಾರಂಭ ಮಾಡ್ತಾ ಇದ್ದೀವಿ ಇದನ್ನು 3 ಅವಧಿಗಳಾಗಿ ಪ್ರಾರಂಭ ಮಾಡಿ ಮೊದಲಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಎನ್ ಆರ್ ರಮೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ ಸದಸ್ಯರಾದಂಥ ರವಿಕುಮಾರ್ ಜಿ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣ ಗೌಡರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಆದಂಥ ಲೋಕೇಶ್ ಗೌಡರು ಹಾಗೂ ರಾಜ್ಯ ಕೋಶಾಧ್ಯಕ್ಷರಾದ ಲಲ್ಲೇಶ್ ರೆಡ್ಡಿ ಅವರು ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ನಮ್ಮ ಶಿವಪ್ರಸಾದ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ 13 ಮಂಡಲದ ಎಲ್ಲ ಮಂಡಲದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ 31 ಜನ ಜಿಲ್ಲಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಬೇಕು ಅದೇ ರೀತಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರೈತರಿಗಾಗಿ ತಂದ 3 ಮಸೂದೆಗಳ ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಮನವರಿಕೆ ಮಾಡಬೇಕು ಆ ಮುಖೇನ ರೈತರಿಗೆ ಆಗುತ್ತಿರುವ ಅನುಕೂಲಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಕೃಷಿ ಸನ್ಮಾನದಿಂದ ಯೋಜನೆ ಅಡಿಯಲ್ಲಿ 10,000 ರೂಗಳು ಸಹ ಇವತ್ತು ಬರ್ತಾ ಇದೆ ಅದೇ ರೀತಿ ಅನೇಕ ಕೃಷಿ ಚಟುವಟಿಕೆಗಳಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು
ಸನ್ಮಾನ್ ನರೇಂದ್ರ ಮೋದಿ ಜಿ ಅವರು ಹಮ್ಮಿಕೊಂಡಿದ್ದು ಇವೆಲ್ಲ ರೈತರಿಗೆ ತಲುಪುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕಳೆದ 3 ತಿಂಗಳಿಂದ ನಡೆದಿರುವ ಎಲ್ಲ ಕಾರ್ಯಕ್ರಮಗಳು ಹಾಗೂ ಮುಂದಿನ 3 ತಿಂಗಳ ಯೋಜನೆಗಳನ್ನು ಈ ಒಂದು ಕಾರ್ಯಕರಣೆ ಮಂಡಳಿಯಲ್ಲಿ ಸವಿಸ್ತಾರವಾಗಿ ಚರ್ಚಿಸಿ ಪ್ರತಿಯೊಬ್ಬ ರೈತನಿಗೂ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಆಗಿರಬಹುದು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಆದಂತ ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಒಂದು ಎಲ್ಲರ ಸಹಕಾರದಿಂದ ಈ ಒಂದು ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವು ಸದಾ ಪ್ರಯತ್ನ ಮಾಡುತ್ತಾ ಇದ್ದೇವೆ ಅದೇ ರೀತಿ ಸನ್ಮಾನ್ಯ ಎಸ್ಆರ್ ಬೊಮ್ಮಾಯಿ ಅವರು ಇವತ್ತು ಕಳೆದ ಅವರು ಪದ ಗ್ರಹಣ ಮಾಡಿದ ಸಂದರ್ಭದಲ್ಲಿ ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಘೋಷಣೆ ಮಾಡಿದರು ಇದರಿಂದ ನಾವು ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದಿಂದ ಎಲ್ಲರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದು ಮುಂದಿನ ದಿನಗಳಲ್ಲಿ ರೈತ ಮೋರ್ಚಾ ರಾಜ್ಯ ಮಟ್ಟದಲ್ಲಿ ಎಲ್ಲ ಉತ್ತಮವಾದ ಕೆಲಸಗಳನ್ನು ಮಾಡುವ ಮುಖೇನ ಬಿಜೆಪಿ ಅನ್ನು ಸದೃಢಗೊಳಿಸುವಲ್ಲಿ ನಮ್ಮ ರೈತ ಮೋರ್ಚಾ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದ ಪ್ರತಿ 3 ತಿಂಗಳಿಗೊಮ್ಮೆ ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿ ಅದಾದ ನಂತರ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಅದಾದ ನಂತರ ಜಿಲ್ಲೆಯ ಎಲ್ಲ ಜಿಲ್ಲೆಗಳ ಕಾರ್ಯಕಾರಿಣಿ ಸಭೆಗಳು ನಡೆಯುತ್ತೆ ಜಿಲ್ಲೆಯ ಪೇರೆಂಟ್ ಬಾಡಿ ಕಾರ್ಯಕಾರಿಣಿ ಆದ ನಂತರ ಎಲ್ಲ ಮೋರ್ಚಾಗಳ ಮತ್ತು ಎಲ್ಲ ಮಂಡಲಗಳ ಕಾರ್ಯಕಾರಿಣಿ 15 ದಿನದೊಳಗೆ ನಡೆಯುತ್ತೆ ಇದು ನಮ್ಮಲ್ಲಿ ನಡೆಕೊಂಡಿರತಕ್ಕಂತ ನಿರಂತರವಾದಂತ ಒಂದು ಪ್ರಕ್ರಿಯೆ ಸಂಘಟನಾ ಪ್ರಕ್ರಿಯೆಗಳಲ್ಲಿ ಇದೊಂದು ಭಾಗ ಕೂಡ ಅದೇ ರೀತಿ ಇವತ್ತು ಸರ್ಜಾಪುರದ ಈ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ರೈತ ಮೋರ್ಚಾ ಘಟಕದ ಕಾರ್ಯಕಾರಿಣಿ ಸಭೆ ನಡೆಯತಾ ಇದೆ ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರತಕ್ಕಂತ ಈರಣ್ಣ ಕಡಾಡಿ ಅವರು ಕೂಡ ಬರ್ತಾ ಇದ್ದಾರೆ ಈರಪ್ಪ ಕಡಾಡಿ ಅವರು ಕೂಡ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುನ್ರಾಜು ಗೌಡರ ನೇತೃತ್ವದಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ನಡೆಯತಾ ಇದೆ ಹಲವಾರು ಮಂದಿ ಗಣ್ಯರು ಇಲ್ಲಿ ಬಂದು ಕೋವಿಡ್-19 ನಿರ್ವಹಣೆಗೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದ ಕಾರ್ಯಚಟುವಟಿಕೆಗಳ ಬಗ್ಗೆ ಸಂಘಟನಾತ್ಮಕ ವಿಷಯಗಳ ಬಗ್ಗೆ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಡಕ್ಕೆ ಅಂತ ಹಲವಾರು ಗಣ್ಯರು ಕಾರ್ಯಕಾರಿಣಿಗೆ ಆಗಮಿಸಿ 3 ಅವಧಿಯಲ್ಲಿ ಈ ಕಾರ್ಯಕಾರಿಣಿ ನಡೆಯುತ್ತೆ ಬಹಳ ಅದ್ಭುತವಾದಂಥ ಒಂದು ಜ್ಞಾನಕ್ಕೆ ಒತ್ತು ಕೊಡುವಂಥ ಸಂಘಟನೆಗೆ ಒತ್ತು ಕೊಡುವಂಥ ಇಂಥ ಕಾರ್ಯಕಾರಿಣಿಗಳು ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ನಡೆಯುವಂಥದ್ದು ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ 16 ಕೋಟಿ ಕಾರ್ಯಕರ್ತರ ಪಡೆಯನ್ನು ಹೊಂದಿರತಕ್ಕಂಥ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ ಅಂದರೆ ಈ ರೀತಿ ಸಂಘಟನೆಯಲ್ಲಿ ಪ್ರತಿಯೊಂದು ಹಂತದ ಕಾರ್ಯಕರ್ತರನ್ನು ಕೂಡ ಸಂಘಟನೆ ದೃಷ್ಟಿಯಿಂದ ಒಗ್ಗಟ್ಟಿನಿಂದ ಸಂಘಟಿತರಾಗಿ ಮಾಡುವಂಥ ನಿಟ್ಟಿನಲ್ಲಿ ಮಾಡುವಂಥ ಈ ಕಾರ್ಯಚಟುವಟಿಕೆಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಏನು ಎಷ್ಟೇ ಬಿಜೆಪಿ ಮಂತ್ರಿಗಳು ಬದಲಾವಣೆ ಬದಲಾವಣೆ ಕೂಡ ಅಭಿವೃದ್ಧಿ ಆಗಲ್ಲ ರಾಜ್ಯದಲ್ಲಿ ಅಂತೇಳಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ಗೆ ಆ ರೀತಿ ಹೇಳೋ ನೈತಿಕತೆನೇ ಇಲ್ಲ ಯಾಕಂದರೆ 104 ಹಗರಣಗಳಲ್ಲಿ ಪಾಲ್ಗೊಂಡು ಸುಮಾರು 15 ಲಕ್ಷ ಕೋಟಿಗೂ ಹೆಚ್ಚು ಅವ್ಯವಹಾರಗಳನ್ನು ಅಕ್ರಮಗಳನ್ನು ಮಾಡಿದಂಥ ಸಿದ್ದರಾಮಯ್ಯನವರು ಅವರ ಬಗ್ಗೆ ಬಂದಂಥ ಆರೋಪಗಳು ವಿಶೇಷವಾಗಿ ಅವರ ವಿರುದ್ಧ ಲೋಕಾಯುಕ್ತ ಮತ್ತು ಎ ಸಿ ಬಿಯಲ್ಲಿ ದಾಖಲಾದಂಥ 67 ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ದಿವಸ ಕೂಡ ಅದಕ್ಕೆ ಉತ್ತರ ಕೊಡದೆ ಜಾರ್ಕೊಂಡಂಥ ಒಬ್ಬ ಮಹಾನ್ ಬಂಡ ರಾಜಕಾರಣಿ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ವಿಶೇಷವಾಗಿ ಇವತ್ತು ರೈತ ಮೋರ್ಚಾ ಕಾರ್ಯಕಾರಿಣಿ ನಡೀತಾರಂಥ ಈ ಸಂದರ್ಭದಲ್ಲಿ ರೈತರಿಗೆ ವಿಶೇಷವಾಗಿ ಈ ಮಳೆ ನೀರಿನ ಆಧಾರಿತ ಕೃಷಿ ಭೂಮಿಗಳಿಗೆ ಆ ಮಳೆ ನೀರನ್ನು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಅನ್ನೋ ಉದ್ದೇಶ ಇಟ್ಕೊಂಡು ಆ ಹೆಸರಿನಲ್ಲಿ ಏನು ಇವತ್ತು ಕೃಷಿ ಭಾಗ್ಯ ಯೋಜನೆ ಅಂತ ಅವ್ರು ಮಾಡಿದ್ರು ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸುಮಾರು 260,000 ರೈತ ಕುಟುಂಬ ರೈತರಿಗೆ ಆ ಕೃಷಿ ಜಮೀನುಗಳಲ್ಲಿ ನಾವು ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ವಿ ಅದಕ್ಕೆ ಆ ಮಳೆ ನೀರು ಇಂಗದೇ ಇರೋ ರೀತಿಯಲ್ಲಿ ಶೇಖರಣೆ ಆದಂಥ ನೀರು ಇಂಗದೇ ಇರೋ ರೀತಿಯಲ್ಲಿ ಪರದೆಗಳನ್ನ ಪಾಲಿಥೀನ್ ಶೀಟ್ಗಳು ಅಳವಡಿಕೆ ಮಾಡಿದ್ವಿ ಮತ್ತು ಆವಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ನೆರಳು ಪರದೆಗಳನ್ನು ಅಳವಡಿಕೆ ಮಾಡಿದ್ವಿ ಅದನ್ನು ರೈತರ ಹೊಲಗಳಿಗೆ ಆ ಹೊಂಡಗಳಿಂದ ಹಾಯಿಸ್ಕೊಳ್ಳೋದಕ್ಕೆ ನೀರು ಹಾಯಿಸ್ಕೊಳ್ಳೋಕ್ಕೆ ಅಂತೇಳಿ ಪಂಪ್ಸೆಟ್ಗಳನ್ನು ಅಳವಡಿಕೆ ಮಾಡಿದ್ವಿ ಅಂತೇಳಿ 106 ಕೋಟಿ ರೂಪಾಯಿ ಸುಮಾರು 960 ರೂಪಾಯಿ ಅಷ್ಟು ಹಣ ಏನು ಇವರು ಖರ್ಚು ಮಾಡಿದ್ರು ಇವತ್ತು ಇಡೀ ರಾಜ್ಯ ನೀವು ಸುತ್ತಾಡಿದ್ರು ಕೂಡ ನಮಗೆ 100 ಸಂಖ್ಯೆಯಲ್ಲಿ ಕೂಡ ಈ ಕೃಷಿ ಹೊಂಡಗಳು ಕಾಣಿಸಲ್ಲ ಅದು ಕೂಡ ಅವ್ರ ಲೆಕ್ಕ 260,000 ಕೃಷಿ ಹೊಂಡಗಳು ನಿರ್ಮಾಣ ಮಾಡಿದ್ದೀವಿ ಅಂತ ಅದು ತುಂಬ ದೊಡ್ಡ ಹಗರಣ ಆಗಿ ರೈತರ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಒಂದು ದೊಡ್ಡ ಹಗರಣ ಇವತ್ತು ಅವರಿಗೆ ಇವತ್ತು ಕೃಷಿ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರು ಮತ್ತು ಸಿದ್ದರಾಮಯ್ಯನವರು ಈ ಹಗರಣದಲ್ಲಿ ಎಷ್ಟು 106 ಕೋಟಿ ರೂಪಾಯಿ ಅವ್ರ ಮನೆ ಪಾಲಾಗಿರುವಂಥದ್ದು ಅವ್ರು ತೀಯವರು ಸೇರಿ ಇರ್ತದೆ ಈಗಾಗಲೇ ರುಜುವಾತಾಗಿರೋದು ಜೊತೆಗೆ ಈಗಾಗಲೇ ಎ ಸಿ ಬಿಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಎ ಸಿ ಎಂ ಎಂ ನ್ಯಾಯಾಲಯದಲ್ಲಿ ನೋಟಿಸ್ಗಳು ಜಾರಿಯಾಗಿದೆ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲಾಗಿದೆ ಇಷ್ಟೆಲ್ಲ ಇದು ಕೂಡ ಎಲ್ಲ ಒಂದು ಕಡೆ ಅವರು ಈ ರೀತಿ ಹೇಳ್ಕೊಂಬರೋಂಥದ್ದು ಅವರ ಮನಸ್ಥಿತಿ ಆಗಿದೆ ಯಾವತ್ತೂ ಅವರು ಇನ್ನೊಬ್ಬರ ಕಡೆ ಬೆರಳು ಮಾಡುವಾಗ 4 ಬೆರಳು ಅವ್ರ ಕಡೆಗೆ ತೋರಿಸ್ತಾರೆ ಆದರೆ ಅವ್ರು ಪಾಪ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದು ಒಳ್ಳೇದು ಅಂತ ನನ್ನ ಹೇಳ್ತೀನಿ
ಥ್ಯಾಂಕ್ ಯು ಸರ್. ಕಾರ್ಯಕಾರಿಣಿ ಸಭೆಯನ್ನು ಮಾಡುತ್ತಿರುವಂತಹ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಬಿಜೆಪಿ ಪಕ್ಷದಲ್ಲಿ ಸಂಘಟನಾತ್ಮಕವಾಗಿ ಪ್ರತಿಯೊಂದು ಮೂರು ತಿಂಗಳಿಗೋಸ್ಕರ ಒಂದು ಕಾರ್ಯಕಾರಿಣಿ ಮಾಡ್ತಾರೆ. ಮೊದಲು ರಾಷ್ಟ್ರೀಯ ಕಾರ್ಯಕಾರಿಣಿ ಆಗುತ್ತೆ, ನಂತರ ರಾಜ್ಯ ಕಾರ್ಯಕಾರಿಣಿ ಆಗುತ್ತೆ, ಮತ್ತು ಆಮೇಲೆ ಜಿಲ್ಲಾ ಕಾರ್ಯಕಾರಿಣಿ ಆಗುತ್ತೆ. ಜಿಲ್ಲಾ ಕಾರ್ಯಕಾರಿಣಿ ಆದ ನಂತರ ಮಂಡಲ ಕಾರ್ಯಕಾರಿಣಿ ಮಾಡ್ತಾರೆ. ಏನಕ್ಕಪ್ಪ ಇವು ಏನು ಯಾವ ವಿಷಯಕ್ಕೋಸ್ಕರ ಮಾಡ್ತಾರೆ ಅಂದರೆ, ನಾವು ಈಗ ಪ್ರತಿಯೊಂದು ಬಿಜೆಪಿ ಪಕ್ಷದಲ್ಲಿ ಪ್ರತಿಯೊಂದು ಇದಕ್ಕೂ ಕ್ಯಾಸ್ಟ್ ವೈಸ್ ಒಂದು ಮೋರ್ಚಾ ಮಾಡಿರ್ತಾರೆ. ಅದೇ ರೀತಿ ನಮ್ಮ ರೈತ ಮೋರ್ಚಾವನ್ನು ರೈತರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಂದರೆ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಲ್ಲಿ ಬರುವಂಥ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸಿ, ರೈತರಿಗೆ ಮುಟ್ಟಿಸಿ, ಅವರಿಗೆ ಮನವರಿಕೆ ಮಾಡಿ, ಅವರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮ ಕೊಡೋದಕ್ಕಾಗಿ ನಮ್ಮ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ರೈತ ಮೋರ್ಚಾ ಈ ಒಂದು ಸಮಿತಿಯನ್ನು ಆಯ್ಕೆ ಮಾಡಿದ್ದಾರೆ. ಈ ಒಂದು ಸಮಿತಿಯ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಂದು ನಾವು ಏನು ಕೆಲಸ ಮಾಡ್ತೀವಿ, ನಮಗೆ ಈಗ ಜಿಲ್ಲೆಯಿಂದ ಆಗಲಿ ರಾಜ್ಯದಿಂದ ಆಗಲಿ ಕೊಡುವಂಥ ಸೂಚನೆಗಳನ್ನ ನಾವು ಪಾಲನೆ ಮಾಡಬೇಕು. ಒಂದು ರೈತರಿಗೆ ಪ್ರಧಾನಮಂತ್ರಿ ಅವರು ಬಿಡುಗಡೆ ಮಾಡುವಂಥ ಸೌಲಭ್ಯಗಳನ್ನು ತಲುಪಿಸೋದಿರ್ಬೋದು, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಮತ್ತು ಇನ್ನೂ ಹಲವಾರು ಯೋಜನೆಗಳಿದೆ. ಎಲ್ಲ ಯೋಜನೆಗಳು ತಲುಪಿಸೋದ್ರ ಮುಖಾಂತರ ಅದನ್ನು ವರದಿ ಕೇಳ್ತಾರೆ. ನಮಗೆ ಯಾವ ರೀತಿ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ ವರದಿ ಕೇಳ್ತಾರೆ. ಆ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕಾರಿಣಿ ಸಭೆಯನ್ನು ನಡೆಸ್ತಾರೆ. ಈ ಒಂದು ಸಭೆಗೆ ಆಗಮಿಸ್ತಾ ಇರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಆಗಮಿಸಿರುವಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.